ಕೇಂದ್ರ ಸರ್ಕಾರ ಕೊನೆಗೂ ರೈತ ವಿರೋಧಿ 3 ಕೃಷಿ ಮಸೂದೆಗಳನ್ನು ವಾಪಸ್ ಪಡೆದಿದೆ. ನೋಡಿ, ಇದರಿಂದ ಇಡೀ ಪ್ರಪಂಚದಲ್ಲಿ ಚಳವಳಿಗಳಿಗೆ ಜಯ ಯಾವತ್ತು ಇದೆ ಅನ್ನೋದು ಮತ್ತೊಮ್ಮೆ ಸಾಗಿತಾಗಿದೆ. ಇಡೀ ಭಾರತ ದೇಶದಲ್ಲಿ ಇದು ಎಲ್ಲ ಜನರು ಒಗ್ಗಟ್ಟಾಗಿ ಇಡೀ ದೇಶ ಒಂದಾಗಿ ಹೋರಾಟ ಮಾಡಿದಂಥದ್ದು. ಜಾತಿ ಮೀರು ಒಂದಾಗಿದ್ರು, ಭಾಷೆ ಮೀರು ಒಂದಾಗಿದ್ರು, ಧರ್ಮ ಮೀರು ಒಂದಾಗಿದ್ರು, ಗಡಿ ಮೀರು ಒಂದಾಗಿದ್ರು, 541 ಸಂಘಟನೆಗಳು ಇವತ್ತು ರೈತ, ಕಾರ್ಮಿಕ, ದಲಿತರು, ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಒಂದು ದೊಡ್ಡ ಹೋರಾಟವನ್ನು ನಡೆಸಿದ್ದು. ಈ ಹೋರಾಟಕ್ಕೆ ಪ್ರಪಂಚದಾದ್ಯಂತ ನಾನಾ ರಾಷ್ಟಗಳಿಂದ ಕೂಡ ಬೆಂಬಲ ವ್ಯಕ್ತ ಮಾಡಿತ್ತು. ಈ ಸರ್ಕಾರ ಮಂಡಾಟವನ್ನು ಕೊನೆಗೂ ಬಿಟ್ಟು ಇವತ್ತು ರೈತ ಹೋರಾಟಕ್ಕೆ ಮಡಿದು ಕೃಷಿ ಮಸೂದೆಗಳನ್ನು ವಾಪಸ್ ಪಡೆದಿದೆ. ಇದು ಜನಾಂದೋಲನಕ್ಕೆ ದೊರೆದಂತ ಮೊದಲನೇ ಜಯ ಅಂತ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಎರಡನೇದು, ನಾವು MSP ಡಿಮಾಂಡ್ ಅನ್ನ ಮಾಡ್ತಿದ್ದೆವು, ಕಾನೂನಾತ್ಮಕವಾಗಿ MSP ಅನ್ನ ಮಾಡಿ ಅಂತ. ಅದರ ಬಗ್ಗೆ ಮಾತಾಡಿ ನರೇಂದ್ರ ಮೋದಿ ಅವರು. ಮತ್ತೆ ಎಲೆಕ್ಟ್ರಿಸಿಟಿ ಖಾಸಗಿ ಮರಳನ್ನ ಇತ್ತು, ಅದನ್ನು ವಾಪಸ್ ತರೋಣ, ಅದ್ರ ಬಗ್ಗೆ ಮಾತಾಡಿಲ್ಲ. ಅದರಿಂದ ನಾವು ಸಂಪೂರ್ಣ ಇದರಿಂದ ತೃಪ್ತಿ ಆಗಿಲ್ಲ. MSP ಗ್ಯಾರಂಟಿ ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಆದರೆ ಹೋರಾಟದ ದಿಕ್ಕು ಯಾವ ತರ ಇರುತ್ತೆ ಅನ್ನೋದು ಇನ್ನೊಂದು ಒಂದೆರಡು ಗಂಟೆಯಲ್ಲಿ ನಾವು ಸಂಯುಕ್ತ ಕಿಸಾನ್ ಮೋರ್ಚಾದವರು ಸಭೆ ಸೇರಿ ತೀರ್ಮಾನ ಮಾಡ್ತೀವಿ. ಒಟ್ಟಾರೆ ಚಳುವಳಿಗೆ ಸಂದ ಒಂದು ಜಯ. ಆದರೆ ಇದರಿಂದ ಒಂದು ರಾಜಕೀಯ ಉದ್ದೇಶವೂ ಇದೆ ಅಂತ ಕಾಣುತ್ತೆ. ಯಾಕೆ ಮುಂದೆ ಉತ್ತರ ಪ್ರದೇಶದ್ದು ಮತ್ತು 4-5 ಚುನಾವಣೆ ಬರುತ್ತೆ. ಹಿಂದೆ ನಡೆದಂತ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಕೆಲವು ಕಡೆ ಸೋಲಾಗಿದೆ. ಚುನಾವಣೆಯ ಸೋಲನ್ನು ಕೂಡ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇದು ರಾಜಕೀಯ ತಂತ್ರವಾಗಿಯೂ ಬಳಸಿರ್ಬೋದು ಅಂತ ಹೇಳಿದೀವಿ. ಆದರೆ ಈ ಸರ್ಕಾರದ ಬಗ್ಗೆ ನಮ್ಗೆ ಅನುಮಾನ ಇರುತ್ತೆ.